ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್. ಕರಾವಳಿಯ ಸಾವಿರದೊಂದು ದೈವಗಳು ಸರಣಿಗೆ ಸ್ವಾಗತ. ಇವತ್ತು ಅಜ್ಜಿ ಬೆರೆಂತಲು ದೈವದ ಮಾಹಿತಿಯನ್ನು ವಿಡಿಯೋ ನಂತರ ಕೊಡ್ತೇನೆ. ಈ ವಿಡಿಯೋ ವೈರಲ್ ಆಗಿತ್ತು. ಅಜ್ಜಿ ಬೆರೆಂತಲು ಓರ್ವ ಮಾನವ ಮೂಲದ ದೈವ, ಕೋಟೆದ ಬಬ್ಬುಸ್ವಾಮಿ ದೈವದ ಸೇರಿಗೆಗೆ ಸಂದಿದಂತಹ ಓರ್ವ ದೈವತ. ಅಜ್ಜಿ ಬೆರೆಂತಲು ಕೋಟೆದ ಬಬ್ಬುಸ್ವಾಮಿ ದೈವದ ಅನನ್ಯ ಭಕ್ತೆ. ಅವಳು ಕೋಟೆದ ಬಬ್ಬುವಿನ ತಾಯಿ ಕಚ್ಚೂರ ಮಾಲ್ದಿಯ ಸಮಕಾಲೀನೆ. ಮುಂಡಾಲ ಜಾತಿಗೆ ಸೇರಿದ ಹೆಣ್ಣುಮಗಳು ಆಕೆ. ಮುಂಡಾಲರ ಅನಾಥ ಮಗು ಮಾಲತಿಯನ್ನು ಸಿರಿಕೊಂಡೆ ಉಳ್ಳಾಲ್ತಿ ಮತ್ತು ಕೊಡಂಗೆ ಬನ್ನಾರರು ಸಾಕಿದ್ದು ಅವಳಿಗೆ ಸತ್ಯದ ಮಗು. ಅವಳು ಸತ್ಯದ ಬಸಿರನ್ನು ಪಡೆದು ಕೋಟೆದ ಬಬ್ಬುವಿಗೆ ಜನ್ಮ ಕೊಟ್ಟ ವಿಚಾರ ಅಜ್ಜಿ ಬೆರೆಂತಲುವಿಗೆ ತಿಳಿದಿತ್ತು. ಅಂದಿನಿಂದ ಅಜ್ಜಿ ಬೆರೆಂತಲುವಿಗೆ ಕೋಟೆದ ಬಬ್ಬುವನ್ನು ನೋಡಬೇಕೆಂಬ ಆಸೆ ಇತ್ತು. ಆದರೆ ಅರಮನೆಯಲ್ಲಿ ಬೆಳೆಯುತ್ತಿರುವ ಅವನನ್ನು ಸಾಮಾನ್ಯ ಹೆಣ್ಣುಮಗಳಾದಂತಹ ಅಜ್ಜಿ ಬೆರೆಂತಲುಗೆ ಭೇಟಿ ಮಾಡಲು ಸಾಧ್ಯವಾಗಿರಲಿಲ್ಲ. ಆದರೆ ಅವಳು ಕೋಟೆದ ಬಬ್ಬುವನ್ನು ಭೇಟಿ ಮಾಡುವ ದಿನಕ್ಕಾಗಿ ಕಾಯುತ್ತಲೇ ಇದ್ದಳು. ಸ್ವಲ್ಪ ಸಮಯದ ನಂತರ ಮಂಗಳೂರು ಅರಸನ ಬುದ್ಧಿಂತನ ಬಾವಿಯ ನೀರಸೆಲೆ ಬಿಡಿಸಲೆಂದು ಹೋದ ಬಬ್ಬುಸ್ವಾಮಿ ಹಿಂದೆ ಬರಲಿಲ್ಲ ಎಂಬ ಸುದ್ದಿ ಅವಳಿಗೆ ಸಿಗುತ್ತದೆ. ಆಗ ಅವಳು ಗಾಬರಿಯಾಗಿ ಕೋಟೆಯ ಬಬ್ಬುವನ್ನು ಹುಡುಕಿಕೊಂಡು ಬಡಗುನಾಡಿನಿಂದ ಮಾಬುಕಳ ಹೊಳೆ ದಾಟಿ ದಕ್ಷಿಣ ಭಾಗಕ್ಕೆ ಬರುತ್ತಾಳೆ. ದಾರಿಯಲ್ಲಿ ಕೆಲಸ ಮಾಡುತ್ತಿದ್ದವರಲ್ಲಿ ದಾರಿ ಕೇಳಿಕೊಂಡು ಪುತ್ರಭಾವಕ್ಕೆ ಬರುತ್ತಾಳೆ. ಅಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ತರುಣರ ಮೂಲಕ ಕೋಟೆದ ಬಬ್ಬು ದೈವವಾಗಿ ನೆಲೆ ನಿಂತ ಬಗ್ಗೆ ತಿಳಿಯುತ್ತಾಳೆ. ಪುತ್ರಭಾವದ ಕೋಟೆದ ಬಬ್ಬುಗುಡಿಗೆ ಬಂದು ಓ ಎನ್ನ ಮೋಕೆದ ಕೋರ್ದಬ್ಬು, ನಿನ್ನನ್ನು ನಾಡೊಂಡು ನಾಡೊಂಡು ಈಡೆ ಮುಟ್ಟ ಬತ್ತೆ, ನನ್ನ ಹೊರ ತೂಪಿನ ಭಾಗ್ಯ ಕೊರು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಅವಳ ಮುಗ್ಧ ಭಕ್ತಿಗೆ ಒಲಿದ ಕೋಟೆದ ಬಬ್ಬು ತನ್ನ ನಿಜ ಸ್ವರೂಪವನ್ನು ತೋರಿಸಿ ನಿನಗೇನು ಬೇಕು ಎಂದು ಕೇಳುತ್ತಾನೆ. ಆಗ ನಿನ್ನನ್ನು ನೋಡಿದ ಮೇಲೆ ನನಗಿನ್ನೇನು ಬೇಕು, ನಿನ್ನ ಪಾದದಲ್ಲಿ ಸೇವೆ ಮಾಡುವ ಅವಕಾಶ ಕೊಡು ಎಂದು ಕೇಳುತ್ತಾಳೆ. ಆಗ ಕೋಟೆದ ಬಬ್ಬು, ಹಾಗಾದರೆ ನಿನ್ನನ್ನು ಮಾಯ ಮಾಡಿ ದೈವ ಸ್ವರೂಪ ನೀಡಿ ನನ್ನ ಸೇರಿಗೆಗೆ ಸೇರಿಸಿಕೊಳ್ಳುತ್ತೇನೆ, ನನಗೆ ನೇಮಕೋಲ ಆಗುವಾಗೆಲ್ಲ ನಿನಗೂ ಒಂದು ಕೊಡಿ ಸೇವೆಯನ್ನು ಕೊಡಿಸುತ್ತೇನೆ ಎಂದು ಅಭಯ ನುಡಿದು ಅವಳನ್ನು ಮಾಯ ಮಾಡಿ ತನ್ನ ಸೇರಿಗೆಯ ದೈವವನ್ನಾಗಿ ಮಾಡುತ್ತಾನೆ. ಕೋಟೆದ ಬಬ್ಬುವಿನ ಆರಾಧನೆ ಇರುವಲ್ಲಿ ಎಲ್ಲ ಕಡೆಯೂ ಅಜ್ಜಿ ಬೆರೆಂತಲುವು ಸಾಂಕೇತಿಕವಾಗಿ ಆರಾಧನೆ ಇರುತ್ತದೆ. ಕೆಲವು ಕಡೆ ನೇರವಾಗಿ ಕೋಲ ಕೊಡುವ ಪದ್ಧತಿ ಕೂಡ ಇರ್ತದೆ. ಕೆಲವೆಡೆ ದರ್ಶನ ಮಾತ್ರ ಆಗುವಂತಹ ಪದ್ಧತಿ ಕೂಡ ಇದೆ. ಕಾಪಿನಲ್ಲಿ ಕೋಲ ಆಗಿರುವ ಬಗ್ಗೆ ಕೋಲದ ವಿಡಿಯೋವನ್ನು ಬ್ಯೂಟಿ ಆಫ್ ತುಳುನಾಡು ಪೇಜಿನವರು ಹಾಕಿದ್ದಾರೆ. ಇದು ನನಗೆ ಒಂದು ಕಳೆದ ನಿನ್ನೆಯಷ್ಟೇ ವಾಟ್ಸಪ್ಪಲ್ಲಿ ಕೂಡ ಬಂದಿತ್ತು. ಇದನ್ನು ರೆಕಾರ್ಡ್ ಮಾಡಿದ್ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಬ್ಯೂಟಿ ಆಫ್ ತುಳುನಾಡು ಪೇಜಲ್ಲಿ ಇವತ್ತು ನೋಡಿದೆ. ಅದನ್ನು ನೋಡಿದವರು ತುಂಬ ಜನ ನನಗೆ ಈ ದೈವದ ಮಾಹಿತಿಯನ್ನು ಕೇಳಿದರು. ನನ್ನ ಬ್ಲಾಗಲ್ಲಿ ನಾನು ಈ ಹಿಂದೆ ಬರೆದಿದ್ದೆ, ಆದರೆ ಅವರಿಗೋಸ್ಕರ ಮತ್ತೆ ಪುನಃ ಈಗ ಯೂಟ್ಯೂಬ್ನಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ದರ್ಶನ ಬರುವಾಗ ದರ್ಶನ ಪಾತ್ರಿ ಕೆಂಪು ಪಟ್ಟೆ ಸೀರೆ, ಸುಣ್ಣದ ಬಿಳಿ ಬೊಟ್ಟು ಸೀರೆ ಉಟ್ಟು ಕೋಲು ಹಿಡಿದು ಕೆಮ್ಮುತ್ತಾ ಅಜ್ಜಿಯಂತೆ ಅಭಿನಯಿಸುತ್ತಾನೆ. ತೆಂಗಿನ ಕಡ್ಡಿಯ ಹಿಡಿಸುಡಿ ಹಿಡಿದು ಗುಡಿಸುವ ಅಭಿನಯವನ್ನು ಕೋಟೆದ ಬಬ್ಬುಸ್ವಾಮಿಯ ಸೇರಿಗೆ ದೈವವಾದಂತಹ ಅಜ್ಜಿ ಬೆರೆಂತಲು ಮಾಡ್ತಾಳೆ. ವಾಸ್ತವದಲ್ಲಿ ಅಜ್ಜಿ ಬೆರೆಂತಲು ಕೋಟೆದ ಬಬ್ಬುವಿನ ಅನನ್ಯ ಭಕ್ತೆಯಾಗಿದ್ದು ಗುಡಿಯನ್ನು ನಿತ್ಯ ಗುಡಿಸಿ ಒರೆಸಿ ಶುದ್ಧಗೊಳಿಸುವ ಕಾಯಕವನ್ನು ಮಾಡುವ, ನೆಲಗೊಳಿಸುವ, ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಂತಹ ಹೆಣ್ಣು ಮಗಳಿರಬಹುದು. ಕಾಲಾಂತರದಲ್ಲಿ ವಯಸ್ಸಾದಾಗ ಆಕೆ ಅಜ್ಜಿ ಆಗ್ತಾಳೆ. ಅವಳೇ ಮುಂದೆ ಅದೇ ದೈವದ ಸಾನ್ನಿಧ್ಯವನ್ನು ಸೇರಿ ಅಜ್ಜಿ ಬೆರೆಂತಲು ಎಂಬ ಹೆಸರಿನ ದೈವವಾಗುತ್ತಾಳೆ. ಸಾಮಾನ್ಯವಾಗಿ ತುಳುನಾಡಿನಲ್ಲಿ ದೈವದ ಪ್ರಧಾನ ದೈವದ ಅನುಗ್ರಹವನ್ನು ಪಡೆದವರು ಕೂಡ ದೈವಗಳಾಗಿ ಅದೇ ದೈವದ ಸೇರಿಗೆಗೆ ಸೇರಿ ದೈವಗಳದ್ದು ಕಂಡುಬರುತ್ತದೆ. ಅಕ್ಕಚ್ಚು ಅಡ್ಕತ್ತಾಯ ಮೊದಲಾದವರು ಈ ರೀತಿ ದೈವತ್ವವನ್ನು ಪಡೆದವರು. ಈ ರೀತಿ ನನಗೆ ದೈವದ ಕೋಲವನ್ನು ನೀವೀಗ ಸಂಸ್ಕೃತಿಯ ವಿಚಾರದ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಮುಂದೆ ಕೂಡ ನಿಮ್ಮ ಮುಂದೆ ಬರ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಹೆಚ್ಚು ಬೆಳಕಿಗೆ ಬರುವ ಹಾಗೆ ಮಾಡಿಕೊಡಿ ಅಂತ ನಾನು ಕೇಳ್ತೇನೆ.